ದಾರಿಯಲ್ಲಿ ನಮ್ಮವರನ್ನು ನಿಲ್ಲಿಸಿ ಹೊಡೆಯುತ್ತಾ ಬಡಿಯುತ್ತಾ ವಿಧ ವಿಧವಂತ ಶಿಕ್ಷೆಯನ್ನು ಕೊಡುವುದಕ್ಕೆ ಮುಂದಾಗುತ್ತಾ ಇದ್ದೀರಿ. ಈ ಕ್ಷಣದಲ್ಲಿ ಹಣ ಕೊಡು ಹಣ ಕೊಡೆನು ಹಾಗೆ ನೀವು ಪೀಡಿಸಿದರೆ ಎಲ್ಲಿಂದ ಹಣ ಕೊಡಬೇಕು ಸ್ವಾಮಿ? ಕೊಡು. ನಿಮ್ಮ ಗುರುಗಳೇ ನಮಗೆ ಅವಧಿಯನ್ನು ಕೊಟ್ಟಿದ್ದಾರೆ, 48 ದಿವಸಗಳ ಅವಧಿ ಇದೆ. ಕಾಶಿಗೆ ಸೇರಿದ ಬಳಿಕ ಹಣ ಕೊಡುತ್ತೇವೆ ಹೀಗೆ ನಮ್ಮ ವಾಗ್ದಾನವಿದೆ. ಹಣ ಕೊಡುವುದಕ್ಕೆ ಸಾಧ್ಯ ಉಂಟೆ? ನೀವು ಬ್ರಾಹ್ಮಣರಲ್ಲವೆ? ತಂಪಾದಂತ ಚಂದ್ರನು ಕೆಂಡವನ್ನು ಕಾರಿದಂತೆ ತಣ್ಣೀರು ಕೊತಕೊತನೆ ಕುದಿದಂತೆ ಸಾತ್ವಿಕ ಗುಣ ಭರಿತರಂತಹ ಬ್ರಾಹ್ಮಣರು ಈ ರೀತಿಯಲ್ಲಿ ಕೆಂಡಾಮಂಡಲವಾಗುವುದು ಎಷ್ಟು ಸರಿಯಾಗುತ್ತದೆ ಹೇಳಿ. ನಿಮ್ಮಂತವರು ಏನಾದರೂ ಹಾಗೆ ಆಗ್ತದೆ. ಕೈ ಜೋಡಿಸಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ, ನನ್ನವರ ಪ್ರಾಣವೊಂದನ್ನು ಉಳಿಸಿಕೊಡಬೇಕು. ಹೊಡೆಯುವುದಾದ್ರೆ ಶಿಕ್ಷೆ ಕೊಡುವುದಾದ್ರೆ ನನಗೆ ಶಿಕ್ಷೆ ಕೊಡಿ. ನಮ್ಮವರ ಈ ರೀತಿಯಲ್ಲಿ ದಂಡಿಸಬೇಡಿ ದಂಡಿಸಬೇಡಿ. ಇದೊಳ್ಳೆ ಹೊಂದಾಣಿಕೆ ನಿಮ್ಮದು. ಅದು ಆಗುದಿಲ್ಲ, ಇದು ಆಗುದಿಲ್ಲ, ಹಣ ಕೊಡ್ಲಿಕ್ಕೂ ಆಗುದಿಲ್ಲ, ಬೇಡ ಕೊಡ್ಲಿಕ್ಕೆ ಆಗುದಿಲ್ಲ. ಹೇಳಾದ್ರು ಹೇಳ ಹಾಗು ಮಾತ್ರ ಹೇಳಬೇಡಿ ಸ್ವಾಮಿ. ತಪ್ಪು ಮಾಡಬೇಡ ಅಂತ ಹೇಳಬೇಕೆ ಹೊರತು ತಪ್ಪು ಮಾಡುವಂತ ಅವ್ರು ಹೇಳಬಾರ್ದು. ನೀ ಬದುಕೊಳ್ಳಿಕ್ ಹೇಳಿ ಸ್ವಾಮಿ. ಅವ ಎಳೆಯ ಹುಡುಗ. ನಾನೆಂತ ಮತ್ತೆ? ನೀವು ಬೆಳೆದವರಲ್ಲಿ ಹಳೆಯ ಅಂತ ಹೇಳಿಲ್ಲ. ಅವನಿಗೆ ನಡಿಲಿಕ್ಕಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಎಂದುಕೊಂಡದ್ದು. ನನಗೆಂತ ಮತ್ತೆ ಓಡ್ಲಿಕ್ಕಾಗ್ತದೆ ಅಂತ ತಿಳ್ಕೊಂಡ್ಯಾಗಲ್ಲ. ಕಾಡಿನಲ್ಲಿ ಹುಟ್ಟಿದವರು ಬೆಳೆದವರು ಇಲ್ಲಿಯ ಪರಿಸ್ಥಿತಿಗೆ ತಕ್ಕ ಹಾಕ್ತಾವಿರಬಹುದು ಅಂತ ಎಣಿಸಿದ್ದೆ. ಆ ಕಾಡು ಬೇರೆ ಈ ಕಾಡು ಬೇರೆ, ಆಯಾ ವಾತಾವರಣ ಆಯಾ ರೀತಿ ಇರ್ತದೆ. ಅದಾಗುದಿಲ್ಲ, ನಾನು ಸಣ್ಣವನೇ, ನನ್ನ ಅಮ್ಮನಿಗೆ ಇನ್ನು ನಾ ಸಣ್ಣ ಮಗುವೆ. ಏನ್ ತಿಳ್ಕೊಂಡೆ ನೀನು? ನನ್ನ ಹತ್ರ ನಡಲಿಕ್ಕೆ ಆಗುದಿಲ್ಲ. ನಿಮಗಿಂತ ಅವನು ಸಣ್ಣವನು ನನಗಿಂತ ಆಗಿರಬಹುದು. ನೀವು ಜ್ಞಾನಿಗಳು, ನಮ್ಮನೆಯಲ್ಲಿ ಎಲ್ಲರಿಗಿಂತಲೂ ನಾನೇ ಸಣ್ಣವನು. ಆದ್ರೆ ಈಗ ನಾವು ಕಾಶಿಗೆ ಹೋಗಬೇಕಲ್ಲ? ಹೋಗ್ಬೇಕು ಅಂತ ಅವನಿಗೆ ಹಸಿವಾಗುತ್ತದೆ, ಅವನಿಗೆ ನಾವು ಇಲ್ಲಿ ನೀರು ಕೊಡುವ ಹಾಗಿಲ್ಲ. ನೀವು ಏನು ಅದು ನಿಮ್ಮ ಪ್ರಾರಂಭ, ಅದಕ್ಕೆ ನಾನು ಹೊಣೆಗಾರನ. ಒಂದು ಕೆಲಸ ಮಾಡಿ, ನನ್ನನ್ನು ಹೊತ್ಕೊಳ್ಳಿ ಹಾಗಿದ್ರೆ. ಅಲ್ಲ, ನೀವು ನಡೆಯುವ ಸಾಮರ್ಥ್ಯ ಉಳ್ಳವರು. ಆಗುದಿಲ್ಲ ನೋಡಿ, ಇಲ್ಲ ನನ್ನನ್ನು ಹೊತ್ಕೊಳ್ಳಿ, ನನ್ನ ಕಾಲು ಆಗುದಿಲ್ಲ, ನನ್ನನ್ನು ಹೇಳಲಿಕ್ಕೆ ಮಾತ್ರ ಹೇಳಬೇಕು. ನೀವು ನಮ್ಮ ಜೊತೆಯಲ್ಲೇ ಬರಬೇಕು. ವಿಶ್ವಾಮಿತ್ರನ ಆದೇಶ ನಡಿಲಿಕ್ಕಾಗದೇ ಇದ್ರೆ ನಾನೇ ನಿಮ್ಮನ್ನು ಹೊತ್ಕೊಂಡು ಹೋಗ್ತೇನೆ. ಸ್ವಲ್ಪ ಸೇರಿ ಸಿಗೋಕಂತ ನಾವು ಕ್ಷತ್ರಿಯರು ಕಷ್ಟ ಸಹಿಷ್ಣುಗಳಾಗಿ ಬದುಕಬೇಕು. ಆದ್ರೆ ಬ್ರಾಹ್ಮಣರಿಗೆ ನೋವಾಗಬಾರದು ತಾನೇ, ಅವರನ್ನು ನಾನು ಹೊತ್ಕೊಂಡು ಹೋಗ್ತೇನೆ. ಹೊತ್ಕೊಳ್ಳೋದು ಪುಣ್ಯಾತ್ಮ, ಸ್ವಲ್ಪ ಶಕ್ತಿ ಬೇಡ. ನಾನು ಕೂತ್ಕೊಳ್ಳಿಕ್ಕಾದ್ರು ಹಸಿವಾಕೊಂಡು ತಿನ್ಲಿಕ್ಕೆ ಕೊಡಿ ಎಲ್ಲಾದ್ರು. ನಾವೇನನ್ನು ಕೊಡುವುದಿಲ್ಲ, ಏನಿನ್ನು ಕೊಡಿ. ಮತ್ತೆ ಹೇಳಿದ್ದೇನೆ ಗುರುಗಳ ಎದುರಿಗೆ, ಹೊಟ್ಟೆ ಬಟ್ಟೆಗೆಲ್ಲ ಕೊಡ್ತೀನಿ ಅಂತ ಹೇಳಿಲ್ವಾ? ಹೌದು ಹೇಳಿದ್ದೀನಿ. ಕೊಡಿ ಮತ್ತೆ, ಇದು ನಮ್ಮ ಕ್ಷೇತ್ರ ಅಲ್ಲವಲ್ಲ. ನಾವು ಕಾಶಿಗೆ ಹೋದಾಗ ನಾವು ಏನನ್ನಾದ್ರೂ ಸ್ವೀಕರಿಸುತ್ತೇವೆ ಅಂತ ಅದರ ಮೊದಲಾಗಿ ನಿಮಗೆ ಒಪ್ಪಿದ್ದೇವೆ. ಇದು ನಿಮ್ಮ ಗುರುಗಳ ಜೊತೆ ನಿಮ್ಮದ್ದು, ಏನನ್ನು ಬೇಕಾದ್ರೂ ಪಡೆದುಕೊಳ್ಳಬಹುದು. ಹಾಗಾಗಿ ನಾವು ಬರುವಾಗೆಲ್ಲ ಹಿಡ್ಕೊಂಡು ಬಂದಿದ್ದೇನೆ. ಅಲ್ಲ, ನಾವು ಹೋಗಬೇಕಲ್ಲ, ಹೋಗಿ ನನಗೆ ತಿನ್ಬೇಕಲ್ಲ, ಕೊಡ್ಲಿಕ್ಕೆ ಆಗುದಿಲ್ಲ ಹೇಳಿ. ಕೊಟ್ಟೇ ಕೊಡ್ತೇನೆ, ಸ್ವಲ್ಪ ನಿದ್ದೆ ಮಾಡೇ ಮಾಡ್ತೇನೆ.
ಸುಳ್ಳು ಹೇಳಿಸುವಂತ ಹಠವೇನು ನಿಮಗೆ? ಆಯ್ತು, ನನಗೆ ಹಠ ಇರ್ತಾ ಇಲ್ಲ.